ಅಂಕಲ ಬಾಲ ತಂದೂರಿ ಕಾಯವನ್ನು ಪಾಪ ಭಾರಿ ಕಷ್ಟ ಬಿಡುವುದು. ಹಲೋ, ನಾನು ಸ್ಪೆಷಲ್ ಚಿಕನ್ ತಂದೂರಿ ಮತ್ತು ಮಟನ್ ಗ್ರೇವಿ ಮಾಡ್ತಾ ಇದ್ದೆ. ಮುಂಚೆ ಒಂದು ನಾನು ತಂದೂರಿ ತಿಳಿಸಿದ್ದೇನೆ, ಈಗ ಇದು ಇದೊಂದು ವೆರೈಟಿ ಮಸಾಲ ಹಾಕಿ ಇನ್ನೊಂದು ಟೈಪ್ ಅಲ್ಲಿ ತಂದೂರಿ ಹೇಗೆ ಮಾಡೋದಂತ ನಾನು ನೋಡಿ ಬರೆ ಹಾಕುದನ್ನು ನಾನು ನಿಮ್ಗೆ ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನಾನು ನೋಡಿ ಲೆಗ್ ಪೀಸಿಗೆ ಬರೆ ಹಾಕುದು ನೋಡಿ, ಹೀಗೆ ಹೀಗೆ ಹೀಗೆ, ಆಮೇಲೆ ಇಲ್ಲೊಂದು, ಆಮೇಲೆ ನೋಡಿ ಇಲ್ಲಿ ಈ ಬೋನ್ ಉಂಟಲ್ಲ ಅಲ್ಲಿ ನೋಡಿ, ಹೀಗೆ ಅಂದರೆ ಇಲ್ಲಿ ಮಸಾಲೆ ಎಲ್ಲ ಹಿಡಿಬೇಕಲ್ಲ ಅದಕ್ಕೆ ನೋಡಿ ಹೀಗೆ, ಆಮೇಲೆ ಇಲ್ಲೊಂದು, ಆಮೇಲೆ ಹೀಗೆ ನೋಡಿ ನೋಡಿ ಹೀಗೆ ಹೀಗೆ ಬೋನ್ ಪೀಸ್ ಇದು, ಇದನ್ನು ನೋಡಿ ಇದನ್ನೆಲ್ಲ ತೆಗಿಬೇಕು ನೋಡಿ, ಇದನ್ನು ಸಹ ಹಾಗೆ ಇಲ್ಲಿ ನೋಡಿ ಬೋನ್ ಪೀಸ್ಗೆ ಹೀಗೆ ಹೀಗೆ ಮಾಡಿದರೆ ಮಸಾಲೆ ಎಲ್ಲ ಚೆಂದ ಮಾಡಿ ಹಿಡಿತದೆ ನೋಡಿ. ಇದು ಇಡೀ ಕೋಳಿಯೊಂದು ಇಟ್ಟಿದ್ದೇನೆ ನೋಡಿ, ಹೀಗೆ ಮೊದಲು ಲೆಗ್ಗಿಗೆ ಆಮೇಲೆ ನೋಡಿ ಇಲ್ಲಿ ಒನ್ ಟೂ ಹೀಗೆ ಆಮೇಲೆ ತಿರುಗಿಸಿ ಬರೆ ಹಾಕುದ್ರಲ್ಲಿ ಸಹ ಉಂಟು ಮಸಾಲೆ ಹಿಡಿಲಿಕ್ಕೆ. ಇದಾದ ನಂತರ ಇಲ್ಲಿ ಕಾಲನಿಗೆ ಎಳೆದು ಈ ಕಾಲನ್ನು ಸರಿ ಎಳೆದು ನೋಡಿ ಇಲ್ಲಿ ಸೈಡಲ್ಲಿ, ಆಮೇಲೆ ಹೀಗೆ ಹೀಗೆ ಮಾಡಿ ನೋಡಿ ನೋಡಿ ಹೀಗೆ ಚೆನ್ನಾಗಿ ಬರೆ ಹಾಕಬೇಕು ನೋಡಿ ಎಲ್ಲ ಕಡೆ. ನೋಡಿ ಚಿಕನನ್ನು ನಾನು ವಿನೆಗರ್ ಹಳದಿ ಎಲ್ಲ ಹಾಕಿ ಚೆನ್ನ ಮಾಡಿ ಕ್ಲೀನ್ ಮಾಡಿ ನೋಡಿ ಚೆನ್ನಾಗಿ ಬರೆ ಹಾಕಿ ಇಟ್ಟಿದ್ದೇನೆ. ಬರೆ ಹೇಗೆ ಹಾಕುದಂತ ಇದಕ್ಕಿಂತ ಮೊದಲಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ, ಪುನಃ ನೋಡಿ ನಾನು ಈಗ ಪುನಃ ತಿಳಿಸಿದೆ ಬರೆ ಹಾಕಿ ಆಯಿತು. ಈಗ ಇಷ್ಟು ಚಿಕನ್ಗೆ 5-6 ಕೆಜಿ ಚಿಕನ್ ಇದೆ ಇದರಲ್ಲಿ ನೋಡಿ, ಲೆಗ್ ಪೀಸು ಇದೆ, ಆಮೇಲೆ ಬ್ರೆಸ್ಟ್ ಪೀಸು ಇದೆ ನೋಡಿ. ಇದಕ್ಕೆ ಈಗ ಒಂದು ಫಸ್ಟ್ ಮ್ಯಾರಿನೇಷನ್ ಮಾಡಬೇಕು ನೋಡಿ, ನಾನೀಗ ಫಸ್ಟ್ ಮ್ಯಾರಿನೇಷನ್ ಹೇಗೆ ಮಾಡೋದಂತ ಹೇಳ್ತೇನೆ ನೋಡಿ. ಮೊದಲು 1 ಕೆಜಿಗೆ 1 ಹಾಗೆ ಒಂದು ಕೆಜಿಗೆ 1.5 ಚಮಚದಷ್ಟು ಹಾಕಿದೆ ನಾನು ಲಿಂಬು ನೀರು ನೋಡಿ, 1 ಚಮಚದಲ್ಲಿ 1 ಹಳದಿ ಪೌಡರ್ ನೋಡಿ. ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು ಮತ್ತೆ ಇಷ್ಟೇ ಒಂದು ಸಣ್ಣ ತುಂಡು ಪಪ್ಪಾಯದ ತುಂಡು ಹಾಕಿದ್ದೇನೆ, ಹಸಿ ಕಾಯಿ ಪಪ್ಪಾಯದ ತುಂಡು ಹಾಕಿದ್ದೇನೆ. ಯಾಕಂತ ಹೇಳಿದ್ರೆ ಇದು ಜ್ಯೂಸಿಯಾಗಿ ಸ್ಮೂತ್ ಆಗಿ ಬರಬೇಕು, ಚಿಕನ್ ಸ್ಮೂತ್ ಆಗಿ ಬರಬೇಕಂತ ಹೇಳಿಕೊಂಡು ನಾನು ಒಂದು ಇಷ್ಟೇ ಇಷ್ಟು ದೊಡ್ಡ ತುಂಡು ಒಂದು ಪಪ್ಪಾಯದ ಚೂರನ್ನು ಹಾಕಿದ್ದೇನೆ. ಇನ್ನೊಂದು ಸೆಕೆಂಡ್ ಮ್ಯಾರಿನೇಷನ್ಗೆ ಬೇಕು, ಒಂದು
ಮೂರು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೇನೆ ನಾನು. ಮೂರು ಹಿಡಿ ತನಕ ಹಾಕಿದ್ದೀನಿ. ಎರಡು ಹಿಡಿ ಜಿಂಜರ್ ಹಾಕಿದ್ದೀನಿ. ಒಂದು ತುಂಡು ಪಪ್ಪಾಯ, ಒಂದು 10 ಕಾಯಿ ಮೆಣಸು ಹಾಕಿದೆ. ನೋಡಿ, ಇದು ಮಸ್ಟರ್ಡ್ ಆಯಿಲ್. ಸ್ವಲ್ಪ ಮಸ್ಟರ್ಡ್ ಆಯಿಲ್ ಹಾಕಿದೆ, ಒಂದು 100 ml ತನಕ ಹಾಕಿದ್ದೇನೆ. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್. ಇದು ಖಾರ ಇರುವುದಿಲ್ಲ, ಇದು ಕಲರಿಗೆ ಲೈಕ್ ಬರ್ತದೆ. ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್. ಆಮೇಲೆ ನಾನು ಬೇರೆ ಮಸಾಲಾ ಮಾಡ್ಲಿಕ್ಕುಂಟು ಹಾಕ್ತೇನೆ. ಮತ್ತೆ ಪುನಃ ಉಪ್ಪು ಹಾಕ್ಲಿಕ್ಕುಂಟು. ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಇದು ಫಸ್ಟ್ ಮ್ಯಾರಿನೇಷನ್. ನೋಡಿ, ಚಿಕನಿಗೆ ಚಂದ ಮಾಡಿ ಹೀಗೆ ಮ್ಯಾರಿನೇಷನ್ ಮಾಡಿ. ಈ ಒಳಗೆ ಎಲ್ಲ ಇನ್ನೊಂದು ಮ್ಯಾರಿನೇಷನ್ ಇದೆ, ಅದಕ್ಕೆ ಮಸಾಲ ರೆಡಿ ಮಾಡಬೇಕು. ಹೀಗೆ ನೋಡಿ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಹೀಗೆ ಎಲ್ಲ ಚಿಕನ್ ಅನ್ನು ಮ್ಯಾರಿನೇಷನ್ ಮಾಡಬೇಕು. ನಾನು ನೋಡಿ ಇದರ ಒಳಗೆ ಸಮೇತ ಹೀಗೆ ಮಸಾಲ ಹಾಕಬೇಕು. ಫುಲ್ ಮಸಾಲ ಹಾಕಿ ಒಂದು 50 ml ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಯ್ತು. ಈಗ ಗ್ಯಾಸ್ ಅನ್ನ ಬಂದ್ ಮಾಡಿ ನೋಡಿ 4 ಚಮಚ ಕಡಲೆ ಹಿಟ್ಟನ್ನು ಅದಕ್ಕೆ ಹಾಕ್ತೇನೆ. ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಾಡಿ ಹೀಗೆ ತಿರುಗಿಸ್ಬೇಕು. ಇದು ತಂದೂರಿ ಮಸಾಲಕ್ಕೆ ಕೋಟಿಂಗು ಒಳ್ಳೆ ಕೊಡ್ತದೆ, ಟೇಸ್ಟು ಒಳ್ಳೆ ಕೊಡ್ತದೆ. ನೋಡಿ, ಇದು ಕರುತ್ತಬಾರ್ದು ಮತ್ತು ಹಸಿ ಸಹ ಇರಬಾರ್ದು. ಅದು ಜಾಗ್ರತೆಯಲ್ಲಿ ಮಾಡಬೇಕು. ಮತ್ತೆ 4 ಚಮಚ ಹಾಕಿದ್ದು, ಜಾಸ್ತಿ ಬೇಡ. ಬಿಸಿಯಾದ ನಂತರ ಗ್ಯಾಸನ್ನು ಬಂದ್ ಮಾಡಬೇಕು. ನೋಡಿ ಸಾಕು, ಇದು ಎಣ್ಣೆ ಬಿಸಿಯಲ್ಲಿಯೇ ಆಗ್ತದೆ. ಬಂದ್ ಮಾಡಿ ಈಗ ಬಂದ್ ಮಾಡ್ತೇವೆ ಗ್ಯಾಸ್. ಇಷ್ಟು ಕೆಂಪಾದ್ರೆ ಈಗ ಸೆಕೆಂಡ್ ಮ್ಯಾರಿನೇಷನ್. ನೋಡಿ, 1/2 ಲೀಟರ್ ಬಸರನ್ನು ನಾನು ಸೋಸಿ ಇಟ್ಟಿದ್ದೇನೆ. ಮತ್ತೆ ಇದು ನೋಡಿ, ನಾನು ನಿಮ್ಗೆ ತೋರಿಸಿದೆ ಅಲ್ಲ, ಕಡಲೆ ಹಿಟ್ಟನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು. ನೋಡಿ, ಇದು ರೆಡ್ ಚಿಲ್ಲಿ ಪೇಸ್ಟ್. ರೆಡ್ ಚಿಲ್ಲಿ ಪೇಸ್ಟ್ ನಾನು ನಿಮಗೆ ಹೇಳಿದ್ದೇನೆ ಹೇಗೆ ಮಾಡೋದಂತ. ನಾನು 1 ಹಿಡಿ ಮೆಣಸನ್ನು ಚಂದ ಮಾಡಿ ತೊಳೆದು ಅದನ್ನು ಬಿಸಿ ನೀರಲ್ಲಿ ಬೇಯಿಸಿ ಪೇಸ್ಟ್ ಮಾಡಿದ್ದೇನೆ. ಇದಕ್ಕೆ ನಾನು 1-2 ಚಮಚ ಕರಿಮೆಣಸನ್ನು ಹಾಕಿದ್ದೇನೆ. ಸ್ವಲ್ಪ ಹಾಕ್ತೇನೆ, ಮತ್ತೆ ಖಾರ ನೋಡಿ ಹಾಕುವ. ಸುಮಾರು ಉಂಟಲ್ಲ ಕೋಳಿ. ಇದು ಕಸೂರಿ ಮೇಥಿಯನ್ನು ಹುರಿದು ನಾನು ಪುಡಿ ಮಾಡಿ ಇಟ್ಟಿದ್ದೇನೆ. ತುಂಬಾ ಫ್ಲೇವರ್ ಕೊಡ್ತದೆ. ಸ್ವಲ್ಪ ಹಳದಿ ಪೌಡರ್ ಆಗ ಹಾಕಿದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಹಾಗೆ ಆಗ ತುಂಬಾ ಹಾಕಿದ್ದೇನೆ ನಾನು. ಈಗ ಸ್ವಲ್ಪ ಹಾಕ್ತೇನೆ ಸೆಕೆಂಡ್ ಮ್ಯಾರಿನೇಷನ್ಗೆ ತಕ್ಕ. ಸ್ವಲ್ಪ ಲಿಂಬು ನೀರು ಇದು ಕಲರ್. ನಾನು ಕಲರ್ ಹಾಕೋದಿಲ್ಲ, ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೇನೆ. ನೋಡಿ, ಇದು ಖಾರ ಇರುವುದಿಲ್ಲ, ಲೈಟ್ ಖಾರ ಇರ್ತದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಗ ಒಮ್ಮೆ ಉಪ್ಪು ಹಾಕಿದ್ದೇವೆ ನಾನು. ನೋಡಿ, ಈಗ ಸ್ವಲ್ಪ ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿದೆ. ನಾನು ಒಂದನ್ನು ಇಡೀ ಇಟ್ಟಿದ್ದೇನೆ.
ಈಗ ತೋರಿಸ್ಬೇಕಂತ ಹೇಳ್ಕೊಂಡೆ. ಈಗ ನೋಡಿ, ಇದು ಸೆಕೆಂಡ್ ಮ್ಯಾರಿನೇಷನ್. ನೋಡಿ ಚೆಂದ ಮಾಡಿ, ತುಂಬಾ ಕೋಟಿಂಗ್ ಸಹ ಒಳ್ಳೇದಲ್ಲ, ತುಂಬಾ ಕೋಟಿಂಗ್ ಮಾಡಿದ್ರು ಕೂಡ ಒಳ್ಳೇದಲ್ಲ. ಅಷ್ಟು ಲೈಟ್ ಕೋಟಿಂಗ್ ಇರಬೇಕು. ಆದರೆ ಮಸಾಲ ಎಲ್ಲ ಕಡೆ ಸರಿಯಾಗಿ ಈವನ್ ಆಗಿ ಎಲ್ಲ ಕಡೆಗೆ ಸ್ಪ್ರೆಡ್ ಆಗಬೇಕು. ನೋಡಿ, ಹೀಗೆ ಏನು ಗೊತ್ತಾ, ಕೈಯಲ್ಲಿ ಇದನ್ನು ಸರಿ ಮಸಾಜ್ ಮಾಡಬೇಕು, ಇಲ್ಲ ಅಂತ ಹೇಳಿದರೆ ಇದು ಮಸಾಲೆ ಹಿಡಿಯುವುದಿಲ್ಲ. ನೋಡಿ, ಕೈಯಲ್ಲಿ ಸರಿ ಹೀಗೆ ನೋಡಿ, ಇದಕ್ಕೆ ಹೀಗೆ ಕೈಯಲ್ಲೇ ಮಸಾಜ್. ನೀವು ಎಷ್ಟು ಒಳ್ಳೆ ಮಸಾಜ್ ಮಾಡ್ತೀರ ನೋಡಿ, ಆಗ ಅದರ ಮೂಲೆ ಮೂಲೆಗೆ ಹೋಗ್ತದೆ. ತುಲಿ ಇಂಚ ಲಾಯ್ಕು ಮಲ್ತಿದ್ದು ಮಸಾಜ್ ಮಲ್ಪಡು, ಮಸಾಜ್ ಮಲ್ತನಾಯ್ತು ಅಲ್ಲೇ ಅಲ್ಲೇಗ ಹೋಪುಂಡು ಮಸಾಲ ಕೋಟಿಂಗ್. ತುಲಿ ಇಂಚ ಸರಿ ಇಂಚ ಮಸಾಜ್ ಮಲ್ಪೋಡು. ತುಲಿ ಮಸಾಜ್ ಇಡೀ ಉಪ್ಪುನು ಮಸಾಜ್ ಮಲ್ತಿಜಿ ಬಂದಂಡ ಒಂಜಿ ಕೊಡ್ಡಿ ಚಪ್ಪೆ ಒಂಜಿ ಕೊಡ್ಡಿ. ನೋಡಿ, ಮಸಾಜ್ ಸರಿ ಕಟ್ ಆಗೋದಿಲ್ಲ ಅಂತ ಹೇಳಿದ್ರೆ, ಸರಿ ಕಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಮಸಾಲ ಸಿಗ್ತದೆ, ಒಂದು ಕಡೆ ಮಸಾಲ ಇರುವುದಿಲ್ಲ. ಆಮೇಲೆ ಬೇಕಾದ್ರೆ ಆಮೇಲೆ ಹೀಗೆ ಎಲ್ಲ ಮಸಾಜ್ ಆದ ನಂತರ ನೋಡಿ, ಹೀಗೆ ಮಸಾಲವನ್ನ ಎಕ್ಸ್ಟ್ರಾ ಮಸಾಲವನ್ನ ಹೀಗೆ ತೆಗೆದಿಡಿರಿ. ನೋಡಿ ಹೇಗೆ ಆಯ್ತು, ನೋಡಿ ನೋಡಿ ನೋಡಿ. ತೋರಿಸ್ತೇನೆ ನೋಡಿ ನಾನು. ನೋಡಿ, ಈಗ ಬ್ರೆಸ್ಟ್ ಪೀಸ್ ಇದು, ಇದಕ್ಕೂ ಹಾಗೆ ನೋಡಿ. ಹೀಗೆ ಕೈಯನ್ನು ಚೆನ್ನ ಮಾಡಿ ತೊಳ್ಕೊಳ್ಳಿ, ತೊಳ್ಕೊಂಡು ಮಾಡಿ. ಮ್ಯಾರಿನೇಷನ್ ಮಾಡಿದ ನಂತರವೂ ಕೈಯನ್ನು ಚೆನ್ನಾಗಿ ತೊಳ್ಕೊಳ್ಳಿ, ಮ್ಯಾರಿನೇಷನ್ ಮಾಡುವ ಮುಂಚೆ ಸಹ ಕೈಯನ್ನು ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ ಹೀಗೆ ಹೀಗೆ ಮಾಡಬೇಕು. ಆಮೇಲೆ ನೋಡಿ ಹೀಗೆ ಎಷ್ಟು ಮಸಾಲ. ಈಗ ಲೆಗ್ ಪೀಸ್, ಲೆಗ್ ಪೀಸಿಗೆ ಆಗಿ ನೋಡಿ. ಅದಕ್ಕೆ ನಾನು ಬರೆ ಹಾಕಿದಲ್ಲಿಗೆ ಮುನೆ ನೋಡಿ, ಈ ಮೂಳೆಯಲ್ಲಿ ನೋಡಿ ನೋಡಿ, ಈ ಎಡೆಗೆ ಎಲ್ಲ ಮಸಾಲ ಹೋಗುದಿಲ್ಲ. ಈಗ ನಾವು ಕೆಲವು ಸತಿ ಹೋಟ್ಲಲ್ಲೆಲ್ಲ ತರ್ತೇವೆ, ಆಗ ನೋಡಿ ಒಂದು ಕಡೆ ಮಸಾಲ ಇರ್ತದೆ, ಒಂದು ಕಡೆ ಚಪ್ಪೆ ಚಪ್ಪೆ ಇರ್ತದೆ ನೋಡಿ. ಅವರೆಲ್ಲ ಹೀಗೆ ಮಾಡಿ ನೋಡಿ, ಹೀಗೆ ಚಂದ ಮ್ಯಾರಿನೇಷನ್ ಮಾಡಬೇಕು ನೋಡಿ. ಹೀಗೆ ಹೀಗೆ ಮಾಡಿದ್ರೆ ಮಾತ್ರ ತಂದೂರಿಯ ಮಸಾಲ ಮೇಲೆ ಮೇಲೆ ತೇಪಿ ಇಟ್ಟರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಮಾಡಿದ ತಂದೂರಿ ತುಂಬ ಟೇಸ್ಟ್ ಆಗ್ತದೆ, ಎಲ್ಲ ಮಸಾಲ ಚಂದ ಹಿಡ್ದಿದೆ ಎಲ್ಲ ಹೇಳ್ತಾರೆ. ಅಂದರೆ ನಾನು ಈ ರೀತಿ ಮ್ಯಾರಿನೇಷನ್ ಮಾಡ್ತೇನೆ. ಅದೆಲ್ಲ ಆದ ನಂತರ, ಯಾಕಂದರೆ ತುಂಬ ಮಸಾಲ ಇದ್ರೆ ನಾವು ಅಲ್ಲಿ ಫ್ರೈ ಮಾಡುವಾಗ ಕರಟ್ತದೆ. ಮತ್ತೆ ನಾನು ಮೊಸರು ಸಹ ನಾನು ನೋಡಿ, ಇಷ್ಟು ಚಿಕನಿಗೆ ನಾನು ಮೊಸರು ಹಾಕಿದ ಅರ್ಧ ಲೀಟರ್ ಮಾತ್ರ. ನೀವು 1 ಕೆಜಿ 2 ಕೆಜಿಗೆ 3 ಚಮಚ ಹಾಕಿದ್ರೆ ಸಾಕು. ನಾನು ನಿಮಗೆ ತೋರಿಸ್ತೇನೆ. ಮ್ಯಾರಿನೇಷನ್ ಎಲ್ಲ ಮಾಡಿ ಇಟ್ಟೆ, ಇದನ್ನು ಇನ್ನು ಫ್ರಿಡ್ಜಲ್ಲಿ ಇಡ್ತೇನೆ. ಇನ್ನು ಸಂಜೆ ತಂದೂರಿ ಫ್ರೈ ಮಾಡು. ಮಟನ್ ಮಂಡಿ ಶಲಾಸ್ ಹೋಟೆಲ್ ಶಲಾಸ್ ಮಣಿಪಾಲ್.